ಇನ್ನು ಶತಾಯುಷಿಗಳ ಮಾತು ಆಹಾ ಎಂಥ ಕೊಡುಗೆ ನಮ್ಮ ಪಾಲಿಗೆ ಜನವರಿ 1 ರಂದು ನಾವೆಲ್ಲ ಕಿವಿಯಾಗಿದ್ದೇವೆ ಅವರ ನುಡಿಗಳನ್ನು ಆಲಿಸುವ ಸಲುವಾಗಿ ನಾಡೋಜ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಇಲ್ಲಿ ಸೇರಿಡುವ ದೊಡ್ಡ ಸಭೆಯನ್ನು ನೋಡಿ ಕೇವಲ ಅಧ್ಯಾಪಕನಾದ ನನಗೆ ಹೆದರಿಕೆಯಾಗುತ್ತಾ ಇದೆ ನಮ್ಮ ಜನ ಬೆಂಗಳೂರಿನ ಜನ ಅತ್ಯಪೂರ್ವವಾದ ಒಂದು ಸಂಘಟನೆಯನ್ನು ಮಾಡಿದ್ದಾರೆ ಅದಮ್ಯ ಚೇತನದ ಆಶ್ರಯದಲ್ಲಿ 10,000 ವಿದ್ಯಾರ್ಥಿಗಳನ್ನು ಸೇರಿಸಿ ಒಟ್ಟಿಗೆ ಒಂದೇ ಸಲ ನಮ್ಮ ದೇಶದ ಗೀತೆಯನ್ನು ಗಟ್ಟಿಯಾಗಿ ಹಾಡಿ ಹೃದಯದಲ್ಲಿ ದೇಶಭಕ್ತಿಯನ್ನು ಉತ್ಪತ್ತಿ ಮಾಡಿದ್ದಾರೆ ಕನ್ನಡದ ರಾಜಧಾನಿಯಾದ ಬೆಂಗಳೂರಿನಲ್ಲಿ ಇಷ್ಟೊಂದು ಜನ ವಿದ್ಯಾರ್ಥಿಗಳು ಒಟ್ಟಿಗೆ ಸೇರಿ ಇಂಥ ಕಾರ್ಯಕ್ರಮ ಮಾಡಿದ್ದನ್ನು ನಾನು ಕಂಡಿರಲಿಲ್ಲ ವಿದ್ಯಾರ್ಥಿಗಳೇ ನೀವು ಮುಂದಿನ ಪ್ರಜೆಗಳು ಅತ್ಯಪೂರ್ವವಾಗಿ ನಮ್ಮ ದೇಶ ಪ್ರಪಂಚದ ಎಲ್ಲ ದೇಶಗಳನ್ನು ಮೀರಿಸುವ ಮಟ್ಟಕ್ಕೆ ಏರಬೇಕು ಎಂದು ಪ್ರಯತ್ನ ಪಡುತ್ತಾ ಇದೆ ಜನ ಸಹಾಯ ಮಾಡಬೇಕು ಎಂದು ಬಾಯಿ ಮೂಲಕ ಬೇಕಾದಷ್ಟು ಧೈರ್ಯವನ್ನು ನೀಡುತ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳತಕ್ಕದ್ದು ನಾನು ಒಂದೇ ದೇಶ ಉದ್ಧಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ವಿದ್ಯಾರ್ಥಿಗಳು ಬೆಳೆದರೆ ಮುಂದೆ ಅವರೇ ನಮ್ಮನ್ನು ಆಳತಕ್ಕ ಪ್ರಜೆಗಳಾಗುತ್ತಾರೆ ಅವರ ಮಾತಿನಿಂದ ಕಾರ್ಯದಿಂದ ನಡವಳಿಕೆಯಿಂದ ದೇಶ ಮುಂದೆ ಬರುತ್ತೆ ಅಷ್ಟೇ ಅಲ್ಲ ನಾನು ಕಂಡ ಹಾಗೆ ಇತರ ದೇಶಗಳ ಜೊತೆಯಲ್ಲಿ ನಿಂತು ನಾನು ನಿಮ್ಮೊಡನೆ ಇದ್ದೇವೆ ನಾವು ಬೆಳೆಯುತ್ತಿದ್ದೇವೆ ಅಂತ ತೋರಿಸಬಹುದು ದೇಶ ಮುಂದೆ ಬರುತ್ತಾ ಇದೆ ಪ್ರಜೆಗಳೇ ವಿದ್ಯಾರ್ಥಿಗಳೇ ನೀವು ಬೆಳೆದು ನಮ್ಮ ದೇಶವನ್ನು ಮತ್ತಷ್ಟು ಎತ್ತರಕ್ಕೆ ತಂದು ಶಾಂತಿ ಸಮಾಧಾನಗಳಿರುವಂತೆ ಎಲ್ಲ ದೇಶಗಳೊಡನೆ ಸ್ನೇಹದಿಂದ ಇರುವಂತೆ ಪ್ರಯತ್ನ ಮಾಡಬೇಕು ದೇವರು ನಿಮಗೆ ಆ ಶಕ್ತಿಯನ್ನು ನೀಡಲಿ ಎಂದು ನಾನು ಈ ವಯಸ್ಸಿನಲ್ಲಿ ನಿಮಗೆ ಆಶೀರ್ವಾದ ಮಾಡುತ್ತೇನೆ ನಮಸ್ಕಾರ